ಸಿಎಂ ಐತಿಹಾಸಿಕ ಘೋಷಣೆ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಅಸ್ತು ಹೊಂದಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ತೆ. ಶರಣ ಶರಣಾರ್ಥಿ ನಮಸ್ಕಾರ. ಈ ದಶಕಗಳ ಬೇಡಿಕೆ ಈಡೇರಿಕೆಯಾಗ್ತಾ ಇದೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸಿಎಂ ಈಗ ಅಸ್ತು ಅಂತಂದಿದ್ದಾರೆ. ಅದರ ಆರ್ಡರ್ ಕಾಪಿ ಕೂಡ ಸಿಗ್ತಾ ಇದೆ. ಏನ್ ಹೇಳ್ತಿರ್ತಾವು? ಒಂದ್ ರೀತಿಯಾಗಿ ಸಮುದಾಯದಲ್ಲಿ ಸಹ ಆರ್ಥಿಕವಾಗಿ ಹಿಂದುಳಿದವರು ಬಹುಸಂಖ್ಯಾತರಿದ್ರು. ಈ ಹಿನ್ನೆಲೆಯಲ್ಲಿ ಎಂದೂ ಸಹ ಈ ಸಮಾಜ ನಿಗಮ ಬೇಕು ಅಂತೇಳಿ ಎಂದು ಬಯಸಿದ್ದಿಲ್ಲ. ಆದರೆ ಇವತ್ತು ಕಾಲದ ಅನಿವಾರ್ಯತೆ, ಈ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೋಸ್ಕರವಾಗಿ ಒಂದು ನಿಗಮ ಬೇಕು ಎನ್ನುವಂಥ ವಿಚಾರಕ್ಕೆ ನಮ್ಮನ್ನು ಮುಖ್ಯಮಂತ್ರಿಗಳು ಇಷ್ಟು ಬೇಗ ಸ್ಪಂದಿಸ್ಬಿಟ್ಟು ಆ ಒಂದು ಬಯಕೆಗೆ ಒಂದು ರೀತಿ ಹೊಸ ಭರವಸೆ ಮೂಡಿಸಲಿಕ್ಕೆ ಈ ಸಮಾಜ ಮತ್ತು ಶ್ರೀಪೀಠ ಅಭಿನಂದನೆ ಸಲ್ಲಿಸುತ್ತೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಸಮಾಜ ಇರೋದ್ರಿಂದ ಈ ಒಂದು ನಿಗಮ ಬೇರೆ ಮತ್ತೊಂದು ನಿಗಮದಂಗೆ ಹತ್ರ ಹನ್ನೊಂದಾಗಿ ಕೇವಲ ಒಬ್ಬ ಅಧ್ಯಕ್ಷರಿಗೆ ನೇಮಕ ಮಾಡೋದು, ಅವ್ರಿಗೊಂದು ಗೂಟದ ಕಾರ್ ಕೊಡೋದು. ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸ್ತೀವಿ. ಎಸ್, ಸ್ವಾಗತಿಸ್ತಾ ಇದ್ದಾರೆ. ಐತಿಹಾಸಿಕ ಘೋಷಣೆ ಮಾಡಿದ್ದಾರೆ ಸಿಎಂ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಬೇಕು ಅನ್ನೋದು ದಶಕಗಳ ಬೇಡಿಕೆಯಾಗಿತ್ತು. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಅಸ್ತು ಅಂದ ಬೆನ್ನಲ್ಲೇ ಈ ಅಭಿವೃದ್ಧಿ ನಿಗಮ ಆಗಬೇಕು, ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಒತ್ತಡ ಹೆಚ್ಚಾಗಿತ್ತು. ಅದರಲ್ಲೂ ಸ್ವಪಕ್ಷೀಯರ ಒತ್ತಡ ಕೂಡ ಇತ್ತು. ನಿಗಮ ಸ್ಥಾಪನೆಗೆ ಸಚಿವರು ಶಾಸಕರಿಂದ ಒತ್ತಡ ಹೆಚ್ಚಾಗಿತ್ತು. ಸಮುದಾಯದ ಮುಖಂಡರಿಂದಲೂ ಕೂಡ ಸಿಎಂ ಮೇಲೆ ಒತ್ತಡ ಇತ್ತು. ಈಗ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಎಂ ಯಡಿಯೂರಪ್ಪ. ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಸಮುದಾಯದ ಮುಖಂಡರ ಒತ್ತಾಯಕ್ಕೆ ಮಾಡಿದಂತಹ ಸಿಎಂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಮುಂದಾಗಿದ್ದಾರೆ. ಆರ್ಡರ್ ಕಾಪಿ ಕೂಡ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸೋದು ಅಗತ್ಯವಿರೋದ್ರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ನಿಗಮವನ್ನ ಸ್ಥಾಪಿಸಲಾಗ್ತಾ ಇದೆ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ. ಐತಿಹಾಸಿಕ ನಿರ್ಧಾರ ಇದು. ಎಸ್, ಜಯಮೃತ್ಯುಂಜಯ ಸ್ವಾಮೀಜಿಗಳು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ, ತಾವು ಹೇಳ್ತಾ ಇದ್ರಿ ಅಂದ್ರೆ ಈ ಈ ಒಂದು ಬೇಡಿಕೆ ಬಹಳ ದಿನಗಳಿಂದ ಇತ್ತು, ಇದು ಸಹಕಾರಿಯಾಗುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗಿ ಸಹಕಾರಿ ಆಗುತ್ತೆ. ಸಹಕಾರಿ ಆಗ್ಬೇಕಪ್ಪ ಅಂತಂದ್ರೆ ಕಳಕಳಿ ಇರತಕ್ಕಂತ ಪಕ್ಷಾತೀತವಾಗಿರ್ತಕ್ಕಂಥ ಒಬ್ಬ ಸಮಾಜದ ಮುಖಂಡರನ್ನ ಅದಕ್ಕೆ ಅಧ್ಯಕ್ಷ ಮಾಡಿ ಕಟ್ಟಕಡೆ ವ್ಯಕ್ತಿಯ ಕಣ್ಣೀರನ್ನು ಒರೆಸುವಂತ ಹಿನ್ನೆಲೆಯೊಳಗೆ ಈ ನಿಗಮ ಮಂಡಳಿ ಕೆಲಸ ಮಾಡಲಿ, ಹಾಗಾಗಿ ಹೆಚ್ಚಿನ ಪ್ರಮಾಣದ ಅನುದಾನ ಕೊಡ್ಲಿ ಅಂತ ನಮ್ಮ ಒಂದು ಸಲಹೆ. ಅಂದ್ರೆ ಕನಿಷ್ಠ ಆದ್ರೂ 500 ಕೋಟಿ ರೂಪಾಯಿ ಆದ್ರೂ ಅನುದಾನವನ್ನು ಕೊಟ್ರೆ ಕೊನೆ ಪಕ್ಷ ಬಡ ಮಕ್ಕಳ ವಿದ್ಯಾರ್ಥಿ ವೇತನ, ನಂತರ ನಿರುದ್ಯೋಗಿಗಳಿಗೆ ಸಾಲ ಸೌಲಭ್ಯ, ನಮ್ಮ ರೈತಾಪಿ ಜನಕ್ಕೆ ಗಂಗಾ ಕಲ್ಯಾಣ ಯೋಜನೆಗೆ ಇದಕ್ಕೆಲ್ಲ ಅನುಕೂಲ ಆಗಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂತ ನನ್ನ ಸಲಹೆ. ಇವತ್ತು ರಚನೆಗೆ ಆದೇಶ ಮಾಡಿದರೆ ಮುಂದೆ ಸಮಾಜದ ಪ್ರಜ್ಞಾವಂತ ಸ್ವಾಮೀಜಿಗಳು, ಪ್ರಜ್ಞಾವಂತ ಮುಖಂಡರು ಸಭೆಯನ್ನು ಕೊರತು ಈ ನಿಗಮಕ್ಕೆ ಹೆಸರನ್ನು ಯಾವ್ದು ಇಡಬೇಕು, ಈಗಾಗಲೇ ವೀರಶೈವಲಿಂಗಾಯತ ಅಂತ ಐತಿ, ಮತ್ತೆ ಗೊಂದಲಕ್ಕೆ ಒಳಪಡೋದಕ್ಕಿಂತ ಒಂದು ಸ್ಪಷ್ಟ ಐತಿಹಾಸಿಕವಾಗಿರತಕ್ಕಂಥ ಹೆಸರನ್ನೇ ನೇಮಕ ಮಾಡುವಂತ ಒಳಗೆ ಪುನರ್ ಪರಿಶೀಲನೆ ಮಾಡೋ ಬಗ್ಗೆನೂ ಸಹ ಮುಖ್ಯಮಂತ್ರಿ ಗಮನ ಹರಿಸಲಿ ಅನ್ನುವಂಥದ್ದು ನಮ್ಮ ಒಂದು ಸಲಹೆ. ಎಸ್, ಅಂದ್ರೆ ಈ ಹೆಸರು ಏನ್ ಇಡಬೇಕು ಅಂತ ಸೂಚಿಸ್ತಿರ್ತಾವು? ಈಗ ನಮ್ಮಲ್ಲಿ ಲಿಂಗಾಯತ ಧರ್ಮದ ಚಳವಳಿ ಆದಂತ ಸಂದರ್ಭದೊಳಗೆ ಅದೇ ಕರ್ನಾಟಕ ಸರ್ಕಾರನೇ ಲಿಂಗಾಯತ ಹೆಸರು ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿತ್ತು. ನಮ್ಮ ಮುಂಬೈ ಗೆಜೆಟ್ಟು ಮತ್ತು ಹೈದರಾಬಾದ್ ಗೆಜೆಟ್ಟು, ಮದ್ರಾಸ್ ಗೆಜೆಟ್ಟು, ಮೈಸೂರು ಗೆಜೆಟ್ ಎಲ್ಲದರಲ್ಲಿ ಸಹ ಲಿಂಗಾಯತ ಅಂತ ಹೆಸರಿದೆ. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಲಿಂಗಾಯತ ಹೆಸರಿನಲ್ಲೇ ಜಾಸ್ತಿ ಇತ್ತೇ ಇದಾವೆ. ಇದು ನಾಳೆ ಸಮಸ್ಯೆ ಸಂವಿಧಾನಾತ್ಮಕವಾಗಿ ಸಮಸ್ಯೆಗಳು ಆಗಬಾರದು. ಹಾಗಾಗಿ ಯಾವ ರೀತಿಯಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೋಸ್ಕರವಾಗಿ ದೇವರಾಜ್ ಹೆಸರಲ್ಲಿ ಅಭಿವೃದ್ಧಿ ನಿಗಮ ಹೆಂಗಿದೆಯೋ ಅದೇ ರೀತಿಯಾಗಿ ದಲಿತ ವರ್ಗದ ಅಭಿವೃದ್ಧಿಗೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಯಾವ ರೀತಿ ನಿಗಮ ಇದೆಯೋ ಹಂಗೆ ಲಿಂಗಾಯತರ ಸಮಗ್ರ ಅಭಿವೃದ್ಧಿಗೋಸ್ಕರವಿರತಕ್ಕಂಥ ಈ ನಿಗಮಕ್ಕೆ ಜನಾಂಗದ ಹೆಸರನ್ನ ಇಡೋದಕ್ಕಿಂತ ಮಹಾತ್ಮ ಬಸವಣ್ಣವರ ಹೆಸರಿನಲ್ಲಿ ನಿಗಮ ಅಭಿವೃದ್ಧಿ ಮಂಡಳ ಆದ್ರೆ ಎಲ್ಲರೂ ಸಂತೋಷ ಪಡ್ತಾರೆ ಅಂತ ನನ್ನ ಒಂದು ಸಲಹೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ. ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ ಇನ್ನು ವಚನಾನಂದ ಶ್ರೀಗಳು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳು ನಮಸ್ತೆ. ನಮಸ್ಕಾರ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸಿಎಂ ಅಸ್ತು ಅಂದಿದ್ದಾರೆ, ಏನ್ ಹೇಳ್ತೀರಿ, ಸ್ವಾಗತಿಸ್ತೀರಾ? ಇದನ್ನ ನಾವು ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸ್ತೇವೆ. ಬಹುಸಂಖ್ಯಾತ ಕರ್ನಾಟಕದಲ್ಲಿ ಇರುವಂತಹ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇದು ಬಹು ದಿನಗಳ ಬೇಡಿಕೆ ಆಗಿತ್ತು. ಇದು ಹೊಸ ಬೇಡಿಕೆ ಅಲ್ಲ, ಇದು ಆಕ್ಚುಲಿ ನಿಜ. ನಿನ್ನೆ ಮಹಾರಾಷ್ಟ್ರಿಗೆ ಮಾಡಿದ ತಕ್ಷಣ ಇದು ಬೇಡಿಕೆ ಬಂದಿಲ್ಲ. ಸುಮಾರು ವರ್ಷಗಳ ಬೇರೆ ಬೇರೆ ಮಠಗಳು, ಲಿಂಗಾಯತ ಸಂಘಟನೆಗಳು ಕೇಳಿದ ಈ ಬೇಡಿಕೆಯನ್ನ ಇವಾಗ ಸರ್ಕಾರ ಈಡೇರಿಸಿದೆ.
ಅದಕ್ಕೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇದು ನಿಜವಾಗಿಯೂ ಅತ್ಯಂತ ಕಡುಬಡ ಸಮುದಾಯಕ್ಕೆ, ಲಿಂಗಾಯತ ವೀರಶೈವ ಸಮುದಾಯಕ್ಕೆ, ಕಡುಬಡವ್ರಿಗೆ ಅನುಕೂಲ ಆಗಬೇಕು. ಇದು ಕೇವಲ 50 ಕೋಟಿ ಕೊಟ್ರೇನೆ ಆಗತ್ತಂತಲ್ಲ, ಇದು ಸಂಖ್ಯೆ ಹೆಚ್ಚಾಗಬೇಕು. ಸಂಖ್ಯೆ ಅನುಗುಣವಾಗಿನೆ ಬಡವರಿದ್ದಾರೆ, ಬಹಳ ದೊಡ್ಡ ಕೋಟಿಗಿಂತ ಅಧಿಕ ಸಮುದಾಯ ಇದು. ಕೆಲವು ಬೆರಳೆಣಿಕೆಗೆ ಮಾತ್ರ ಜನ ಶ್ರೀಮಂತರಿದ್ದಾರೆ, ಅನುಕೂಲಸ್ಥರಿದ್ದಾರೆ. ಕೃಷಿ ಮಾಡುವಂತಹ ರೈತಾಪಿ ಜನಗಳು ಇವತ್ತಿಗೂ ಅವರು ಮೇಲ್ ಸ್ತರಕ್ಕೆ ಬಂದೇ ಇಲ್ಲ. ಸರ್ಕಾರಗಳ ಉದ್ದೇಶ ಅಂದ್ರೆ ಸಮಬಾಳು ಸಮಪಾಲು, ಎಲ್ಲರಿಗೂ ಸರಿಸಮಾನರು, ಎಲ್ಲರಿಗೂ ಉನ್ನತ ಶಿಕ್ಷಣ ಸಿಗಬೇಕು, ಎಲ್ಲರೂ ಉದ್ಯೋಗ ಸಿಗಬೇಕು, ಎಲ್ಲರೂ ಸಂಪದ್ಭರಿತ ಆಗ್ಬೇಕು ಅನ್ನೋಂತ ಕನಸು ಸರ್ಕಾರಗಳಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತೇನು ಸರ್ಕಾರ ಮಾಡಿದೆ, ಇದು ಒಂದು ಒಳ್ಳೆಯ ಕೆಲಸ. ಬಹಳ ದಿನಗಳ ಬೇಡಿಕೆ ಈಡೇರಿಸಿದ್ದಾರೆ, ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಶ್ರೀಗಳೇ, ನಿರೀಕ್ಷೆ ಇತ್ತಂದ್ರೆ ಇಷ್ಟು ಕ್ವಿಕ್ ಆಗಿ ಆಗಬಹುದು ಅಂದ್ರೆ ನಿನ್ನೆ ಒತ್ತಡ, ನಿನ್ನೆಯಂತೂ ಬಹಳ ಒತ್ತಡ ಕೇಳಿ ಬಂದಿತ್ತು, ಒತ್ತಾಯ ಕೇಳಿ ಬಂದಿತ್ತು. ಆ ಒತ್ತಾಯಕ್ಕೆ ಸಿಎಂ ಮಣಿತಾರೆ ಅಂತ ಅನ್ಸಿತ್ತ? ಇಲ್ಲ, ಖಂಡಿತ. ನಮಗೆ ಒಂದು 15 ದಿನಗಳ ಹಿಂದೆನೆ ಗೃಹ ಸಚಿವರು ಬೊಮ್ಮಾಯಿಯವರು ನಮ್ಮ ಮಟ್ಟಕ್ಕೆ ಬಂದಿದ್ರು. ಮತ್ತೆ ನಿನ್ನೆ ಇಲ್ಲ ಮೊನ್ನೆ ಅವರು ದೀಪಾವಳಿಗೆ ವಿಶೇಷ ಮಾಡ್ಲಿಕ್ಕೆ ನಮಗೆ ಫೋನ್ ಮಾಡಿದ್ರು. ಅವಾಗ ಮಾಡಿದಾಗೂ ನಾವು ಹೇಳಿದಿವಿ, ನೋಡಿ ಬೊಮ್ಮಾಯಿಯವರೇ, ಈಗಾಗಲೇ ನೀವು ಮಾರಾಟರಿಗೆ ಮಾಡಿದಾರ, ಮತ್ತು ಬಹುತರ ಸಮುದಾಯಕ್ಕೆ, ಈಗಾಗಲೇ ವಾಲ್ಮೀಕಿ ಸಮುದಾಯಕ್ಕೆ, ಭೋವಿ ಸಮುದಾಯಕ್ಕೆ, ಬಾರಿಕ್ ಸಮುದಾಯಕ್ಕೆ, ಬಹುತರ ಎಲ್ಲಾ ಸಮುದಾಯಗಳಿಗೆ ಈಗಾಗಲೇ ಅಭಿವೃದ್ಧಿ ನಿಗಮಗಳನ್ನ ಮಾಡಿದ್ದೀರಿ. ನೀವು ಲಿಂಗಾಯತರು ಮತ್ತು ಲಿಂಗಾಯತರ ವೋಟ್ ಬ್ಯಾಂಕ್ ತೆಗೆದುಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ. ಅದಕ್ಕೆ ಇದನ್ನ ನೀವೇ ಮಾಡಬೇಕು, ಬೇರೆಯವರು ಮಾಡಕ್ ಆಗಲ್ಲ. ಇದು ನಿಮಗೆ ಪ್ಲಸ್ ಆಗುತ್ತೆ, ಮತ್ತು ನೀವೆಲ್ಲ ನಮ್ಮ ಸಮುದಾಯವನ್ನು ಎತ್ತಿ ಹಿಡಿತೀರಿ ಅಂತ ನಾವು ನಿಮ್ಮನ್ನ ಆ ಸ್ಥಾನದಲ್ಲಿ ಕೂರಿಸಿದೀವಿ. ಮತ್ತೆ ಇನ್ನು ನೀವು ಬೆಳಿಬೇಕು, ಆ ನಿಟ್ಟಿನಲ್ಲಿ ನೀವು ಮಾಡಬೇಕು ಅಂತ ನಾವು ಹೇಳಿದಾಗ ಖಂಡಿತ ನಾವು ಸ್ವಾಮೀಜಿದನ್ನ ನಾವು ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆನೇ ಕೊಟ್ಟಿದ್ರು. ಅದೇ ರೀತಿ ನಿನ್ನೆ ನಮ್ಮ MB ಪಾಟೀಲ್ರಾಗ್ಲಿ, ಬೇರೆ ಬೇರೆ ರಾಜಕೀಯ ನಾಯಕರು ಮತ್ತು ಲಿಂಗಾಯತ ಬೇರೆ ಬೇರೆ ಸಂಘಟನೆಗಳು ಇದಕ್ಕೆ ಒತ್ತಾಯ ಮಾಡಿದಕ್ಕೆ ಸರ್ಕಾರ ಬೇಗ ಸ್ಪಂದಿಸಿದೆ. ಇದು ಸಮುದಾಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ. ಈ ರೀತಿ ಮಾಡೋದ್ರಿಂದ ಸರ್ಕಾರ ಜೊತೆಗೆ ಸಮುದಾಯಗಳು ಇರ್ತವೆ, ಮತ್ತು ಸರ್ಕಾರ ಮಾಡುವಂತ ಈ ಒಂದು ಒಳ್ಳೆ ಕೆಲಸಕ್ಕೆ ಸದಾಕಾಲ ಸಮುದಾಯಗಳು ಅವರ ಬೆನ್ನಿನಲ್ಲಿ ನಿಂತುಕೊಂಡು ಅವನ ಸಹಕಾರ.